ಇದು ನಿನ್ನೆ ತುಮಕೂರಿನ ಕಾರು ಶೋರೂಮ್ ಒಂದರಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಘಟನೆ. ಹೆಬ್ಬೂರು ಹೋಬಳಿಯ ರಾಮನಪಾಳ್ಯದ ಯುವಕ ಕೆಂಪೇಗೌಡ ಹೊಸ ಕಾರು ನೋಡಲು ಮಹೀಂದ್ರಾ ಶೋರೂಮ್ಗೆ ಹೋಗಿದ್ದ. ಅಲ್ಲಿದ್ದ ಸಿಬ್ಬಂದಿ ಇವನ ವೇಷಭೂಷಣ ನೋಡಿದರು. ಯಾರೋ ಅಬ್ಬೇಪಾರಿ ಕಾರು ನೋಡಲು ಬಂದಿದ್ದಾನೆ ಅಂತ ಅಂದುಕೊಂಡರು. ನೋಡಿದರೆ ನಿನಗೆ 10 ರೂಪಾಯಿ ಖರ್ಚು ಮಾಡುವ ಯೋಗ್ಯತೆ ಇಲ್ಲ, ನೀನು ಈ ಕಾರು ಖರೀದಿ ಮಾಡ್ತೀಯಾ ಹೋಗಾಚೆ ಎಂದು ಅವಮಾನ ಮಾಡಿದರು. ಇದರಿಂದ ಸಿಟ್ಟಿಗೆದ್ದ ಕೆಂಪೇಗೌಡ, ನಾನು 1 ಗಂಟೆಯಲ್ಲಿ ದುಡ್ಡು ತರಿಸ್ತೇನೆ, ನೀವು ತಕ್ಷಣ ಕಾರು ಡೆಲಿವರಿ ಕೊಡ್ತೀರಾ ಎಂದು ಪ್ರಶ್ನಿಸಿದ. ತಾನು ಹೇಳಿದಂತೆ 1 ಗಂಟೆಯಲ್ಲಿ 10 ಲಕ್ಷ ರೂಪಾಯಿ ನಗದು ಹಣ ತರಿಸಿಯೇ ಬಿಟ್ಟ. ಬಟ್ಟೆ ನೋಡಲ್ಲ, ಗಾಡಿ ಕೊಡೋದು ನೀವು ಕೊಡ್ತೀರಾ? ನೀವು ರಿಕವರಿ ಮಾಡ್ತೀರಾ? ಬ್ಯಾಂಕ್ ಕೊಡೋದು ನನಗೆ, ಬ್ಯಾಂಕ್ ರಿಕವರಿ ಮಾಡೋದು ನೀವು ರಿಕವರಿ ಮಾಡ್ತೀರಾ? ಇಲ್ಲಲ್ಲ, ಬ್ಯಾಂಕ್ ರಿಕವರಿ ಮಾಡೋದು ಇದನ್ನು ನೋಡಿ ಕಾರು ಶೋರೂಮ್ನವರು ಕಕ್ಕಾಬಿಕ್ಕಿಯಾದರು. 3-4 ದಿನಗಳ ಬಳಿಕ ಕಾರು ಡೆಲಿವರಿ ಕೊಡುವುದಾಗಿ ಹೇಳಿದರು. ಗರಂ ಆದ ಕೆಂಪೇಗೌಡ, ನನ್ನನ್ನು ಅವಮಾನ ಮಾಡುವುದಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು, ನನಗೀಗ ಕಾರು ಬೇಕೇ ಬೇಕು ಎಂದು ಹಠ ಹಿಡಿದ. ಇವರು ನನಗೆ ನನ್ನ ಬಟ್ಟೆ, ನನ್ನ ಒಂದು ಪರಿಸ್ಥಿತಿ ನೋಡಿ, ನಾನು ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂತೇಳಿ, ನಾನು 7 ಜನ ಬಂದಿದ್ದೆ, ನನ್ನ ಸಹಪಾಠಿಗಳು ನನ್ನ ಜೊತೆಗಿದ್ದವ್ರು 7 ಜನ ಬಂದಿದ್ದರು. ಅವ್ರು 7 ಜನ ಬಂದಾಗ ಇವ್ರು ಏನು ಹೇಳಿದ್ರು, ಇವ್ರ ಕಂಪ್ನಿ ಒಂದು ಫೀಲ್ಡ್ ಆಫೀಸರ್ ನನಗೆ ಏನು ಹೇಳ್ದ ಅಂದರೆ, ನಿನ್ನ ಯೋಗ್ಯತೆಗೆ 10 ರೂಪಾಯಿ ನಿನ್ನ ದುಡ್ಡು ಇಲ್ಲ, ಇಲ್ಲಿ ನೀನು ಗಾಡಿ ತೊಗೊಂಡಿದ್ಯಾ, ಯಾರು ಗಾಡಿ ತೊಗೊಳಕ್ಕೆ ಬಂದವರು ಈ ಥರ ಇಷ್ಟೊಂದು ಜನ ಬರಲ್ಲ ಅಂತ ಹೇಳಿ ಅಯ್ಯಪ್ಪ ಮಾತಾಡಿದಾಗ, ನಮ್ಮ ಮಾವರು ನನ್ನ ಜೊತೆ ಬಂದಿದ್ದವರು ಒಬ್ಬರು, ನಮ್ಮ ಮಾವರು ಇವರು, ನಮ್ಮ ಮಾವರು ಏನು ಹೇಳಿದ್ರು, 10 ಲಕ್ಷ ಬೇಕಾದ್ರೆ ಕೊಡ್ತೀನಪ್ಪ ನನಗೆ ಗಾಡಿ ಇವಾಗ ಡೆಲಿವರಿ ಕೊಡ್ತೀಯಾ ಅಂತ ಕೇಳಿದಾಗ, 1/2 ಗಂಟೆ ನೀನು ದುಡ್ಡು ತಂದರೆ ಗಾಡಿ ಡೆಲಿವರಿ ಕೊಡ್ತೀನಿ ಅಂತ ಅಯ್ಯಪ್ಪ ಹೇಳಿದ. ಅಯ್ಯಪ್ಪ ಹೇಳಿದಾಗ 1/2 ಗಂಟೆ ದುಡ್ಡು ತರಿಸ್ತೀಯ ಅಂದಾಗ, ನಾನು 1/2 ಗಂಟೆಗೆ 10 ಲಕ್ಷ ರೂಪಾಯಿ ದುಡ್ಡನ್ನ ನಾನು ತರಿಸಿ ಅವ್ರ ಮುಂದೆಗಡೆ ದುಡ್ಡು ಇಟ್ಟಿದ್ದೀನಿ. 10 ಲಕ್ಷ ರೂಪಾಯಿ ದುಡ್ಡು ತರಿಸಿದ ಮೇಲೆ ಇವರೆಲ್ಲ ಪ್ಲೇಟ್ ಉಲ್ಟಾ ಮಾಡಿ, ಇವಾಗ ನಾನೇ ಆದ್ರೆ ನನ್ನ ಸೆಕ್ಯೂರಿಟಿಗೋಸ್ಕರ ನನ್ನ ಪೊಲೀಸ್ ಸಪೋರ್ಟ್ ನಾನು ಕೇಳಿದ್ದೆ, ಇವಾಗ ಪೊಲೀಸ್ನವರು ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿ ನಮ್ಗೆ ಕರೆದಿದ್ದಾರೆ. ಶೋರೂಮ್ ಸಿಬ್ಬಂದಿ ಮತ್ತು ಕೆಂಪೇಗೌಡನ ಮಧ್ಯೆ ಜಗಳವೇ ಶುರುವಾಯಿತು. ಕೊನೆಗೆ ಪೊಲೀಸರು ಬಂದು ಇವರಿಬ್ಬರನ್ನು ಸಮಾಧಾನ ಮಾಡಿ ಪ್ರಕರಣವನ್ನು ಇತ್ಯರ್ಥಗೊಳಿಸಿದರು.